हेलो फ्रेंड्स, गुड मॉर्निंग। सुना नेवा गिल्टी दिनी टाइम 8:45 ಆಗಿದೆ. ಸ್ವಲ್ಪ ಜನಕ್ಕೆ ಬೇಗ, ಸ್ವಲ್ಪ ಜನಕ್ಕೆ ಲೇಟ್. ನನಗೆ ಲೇಟೇ, ಒನ್ ಟೈಪ್ ಆಫ್ ಲೇಟೇ. ಸೊ ನನ್ನ ಗೋಲ್ ಅಂದರೆ ಈ 6:00 ಗೆಳ್ಬೇಕು ಅಂತ. ಸೊ ಇವತ್ತು 8:45 ಎದ್ದಿದ್ದೀನಿ. ನಾನು ಎದ್ದಿದ ತಕ್ಷಣ ಏನು ಮಾಡ್ತೀನಿ ಅಂತ ನಿಮಗೆಲ್ಲ ಗೊತ್ತಲ್ವಾ? ಎದ್ದಿದ ತಕ್ಷಣ ನಾನು ಅಲ್ಲೋಚ್ತೀನಿ, ಬೆಚ್ಚಿಟ್ಟು ಮಾಡಿಸ್ತೀನಿ, ತಿಂಡಿ ಸ್ನಾನ ಮಾಡ್ತೀನಿ, ಅದೆಲ್ಲ ನಿಮ್ಗೆ ಗೊತ್ತು. ಸೊ ಏನಾದರೂ ನೀವು ನನ್ನ ಮಾರ್ನಿಂಗ್ ರುಟೀನ್ ನೋಡಿಲ್ಲ ಅಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ನೋಡ್ಬೋದು. ಸೊ ಇವಾಗ ನಾನು ಎಲ್ಲ ಮುಗಿಸ್ಕೊಂಡು ನಿಮಗೆ ತಿಂಡಿಗೆ ಸಿಗ್ತೀನಿ, ಓಕೆನಾ? ನಾನು ಅಲ್ಲುಜ್ಜಿ, ಸ್ನಾನ ಮಾಡಿ, ದೇವ್ರ ನಮಸ್ಕಾರ ಹಾಕಿ ರೆಡಿ ಎಲ್ಲ ಆಗ್ಬಿಟ್ಟಿದ್ದೀನಿ. ಇವಾಗ ತಿಂಡಿ ತಿನ್ನಬೇಕು. ಸೊ ಅಮ್ಮ ಏನು ತಿಂಡಿ ಮಾಡಿದ್ದಾರೆ ಅಂತ ನನಗೇನು ಗೊತ್ತಿಲ್ಲ. ಸೊ ಲೆಟ್ಸ್ ಫೈಂಡ್ ಔಟ್. ಸೊ ಏನು ಮಾಡಿದ್ಯಾ ಅಮ್ಮ ತಿಂಡಿಗೆ? ರವೆ ಇಡ್ಲಿನ. ಸೊ ಇದು ರವೆ ಇಡ್ಲಿ. ದಿಸ್ ಇಸ್ ಮೈ ಬ್ರೇಕ್ಫಾಸ್ಟ್. ನಾನು ಈ ರವೆ ಇಡ್ಲಿ ತಿಂತಿದ್ದೀನಿ. ಮಿ ಶೋ ಯು ಹೌ ಇಟ್ ಇಸ್. ನಂಗೆ ರವೆ ಇಡ್ಲಿ ಅಷ್ಟೇನು ಇಷ್ಟ ಇಲ್ಲ. ನನ್ನ ಫೇವ್ರೆಟ್ ಅಂದರೆ ಪೂರಿ. ಸೊ ಅಮ್ಮ ಮಾಡಿದ್ರಲ್ಲ ಬೇಕು, ಅದಕ್ಕೆ ರವೆ ಇಡ್ಲಿ. ಸೊ ಕಮ್, ಲೆಟ್ಸ್ ಈಟ್. ನಾನು ಇದು ಮಾಡ್ತಿರೋವಾಗ ಐ ಯೂಶ್ವಲಿ ಸಿ ಟಿವಿ, ತಿಂಡಿ ತಿಂತಿರುವಾಗ ಐ ಯೂಶ್ವಲಿ ಸಿ ಟಿವಿ. ಟಿವಿಯಲ್ಲಿ ನಾರ್ಮಲ್ ಟಿವಿ ನೋಡ್ತೀನಿ ಅಥವಾ ಪ್ರೈಮ್ ವಿಡಿಯೋ ನೋಡ್ತೀನಿ. ಸೊ ಇವತ್ತು ನಾನು ಪ್ರೈಮ್ ವಿಡಿಯೋಲ್ಲಿ ಜಸ್ಟ್ ಆನ್ ಮ್ಯಾಜಿಕ್ ನೋಡಿ. ಸೊ ನಾನು ಟಿವಿ ನೋಡ್ತಾ ನೋಡ್ತಾ ತಿಂಡಿ ತಿಂತಿದ್ದೀನಿ. ತಿಂಡಿ ತಿಂದಾಗಿದೆ, ನಾನು ಆವಾಗಲೇ ತಿಂಡಿ ಮುಗಿಸ್ದೆ. ಅರ್ಧ ಗಂಟೆ ಜಸ್ಟ್ ಆ ಮ್ಯಾಜಿಕ್ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಯಾಕಂದರೆ ಅದು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಇವಾಗ ನೋಡ್ದಾದ್ಮೇಲೆ ನಾನು ಯೂಶ್ವಲಿ ಬುಕ್ ಓದ್ತೀನಿ ಅಥವಾ ಡ್ಯಾನ್ಸ್ ಮಾಡ್ತೀನಿ, ಇಲ್ಲ ಅಂದರೆ ಡ್ರಾಯಿಂಗ್ ಮಾಡ್ತೀನಿ, ಆಲ್ ಪೇಸ್ಟಲ್ ಡ್ರಾಯಿಂಗ್ಸ್ ಮಾಡ್ತೀನಿ. ಸೊ ಇವತ್ತು ನಾನು ಬುಕ್ ಓದೋಣ ಅಂದ್ಕೊಂಡಿದ್ದೀನಿ. ನಾನು ಡೈಲಿ ಬುಕ್ ಓದ್ತೀನಿ ಅಂತ ಏನಿಲ್ಲ, ಏನು ಮೂಡ್ ಇರುತ್ತೋ ಅದು ಮಾಡ್ತೀನಿ. ಸೊ ನಾನು ಇವತ್ತು ಟಿಕಲ್ ಬುಕ್ಸ್ ಓದೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಓದೋಣ. ಸೊ ಈ 4 ಬುಕ್ಸ್ ಇದೆ. ಈ 4 ಬುಕ್ಸಲ್ಲಿ ನಾನು ಎನಿ 2 ಬುಕ್ಸ್ ಚೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ನಾನು ಈ 2 ಬುಕ್ಸ್ ಚೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಈ 2 ಬುಕ್ಸ್ ನಾನು ಇವತ್ತು ಓದ್ತಿದ್ದೀನಿ ಟಿಂಕಲಲ್ಲಿ. ಈ 2 ಬುಕ್ಕು ಇವಾಗ ನಾನು ಬುಕ್ ಓದಿದ್ದಾಯಿತು, ಡ್ಯಾನ್ಸು ಮಾಡಿದ್ದೆ ಸ್ವಲ್ಪ ಹೊತ್ತು, ಮತ್ತು ಇವಾಗ ನಾನು ಊಟ ಮಾಡೋಕೆ ಹೋಗ್ತಿದ್ದೀನಿ. ಇವಾಗ ಟೈಮು 1:20. ಸೊ ಅಮ್ಮ ನನಗೆ ಸಾರು ಮತ್ತು ಬೀನ್ಸ್ ಪಲ್ಯ ಮಾಡಿದ್ದಾರೆ. ಸೊ ಇವಾಗ ಊಟ ತಗೊಳಕ್ಕೆ ನಾನು ಹೋಗ್ತಿದ್ದೀನಿ. ಸೊ ಇವತ್ತಿನ ಅಡುಗೆ ಏನಂದರೆ ಅನ್ನ, ಹಪ್ಪಳ, ಪೇಣಿ, ಸಂಡಿಗೆ, ಮತ್ತು ಬೀನ್ಸ್ ಪಲ್ಯ, ಸ್ವಲ್ಪ ಮಜ್ಜಿಗೆ, ಮತ್ತು ನಿಂಬೆಹಣ್ಣು ಸಾರು. ಸೊ ನನಗಂತೂ ತುಂಬ ಹಶ್ವಾಗ್ತಿದೆ. ಊಟ ಆದಮೇಲೆ ಮಾತಾಡ್ತೀನಿ, ಓಕೆನಾ? ಹಲೋ ಗಾಯ್ಸ್, ಇವಾಗ ನಾನು ಊಟ ಆದಮೇಲೆ ಮಲ್ಕೊಂಬಿಟ್ಟೆ, ತುಂಬ ನಿದ್ದೆ ಬರ್ತಿತ್ತು. ಆ್ಯಕ್ಚುಲಿ ಮೂವಿ ನೋಡೋ ಪ್ಲ್ಯಾನ್ ಇತ್ತು, ಆದರೆ ನಂಗೆ ತುಂಬ ನಿದ್ದೆ ಬಂದ್ಬಿಡ್ತು ಅಂತ ಮಲ್ಕೊಂಬಿಟ್ಟೆ. ಇಲ್ಲಾಂದರೆ ನಾನು ಯೂಶ್ವಲಿ ಮೂವಿ ನೋಡ್ತೀನಿ ಅಥವಾ ಅಮ್ಮನ ಜೊತೆ ಲೂಡೋ ಆಡ್ತೀನಿ. ಸೊ ಇವಾಗ ಎದ್ದ ತಕ್ಷಣ ಮುಖ ತೊಳ್ಕೊಂಡೆಲ್ಲ ಸ್ವೆಟರ್ ಹಾಕ್ಕೊಂಡೆ. ಸೊ ನಂಗೆ ಇವಾಗ ಹಶ್ವಾಗ್ತಿತ್ತು, ಅದಕ್ಕೆ ಅಮ್ಮಂಗೆ ನಾನು ಬ್ರೆಡ್ ಪಿಜ್ಜಾ ಮಾಡ್ಕೊಡೋಕ್ಕೆ ಹೇಳಿದೆ. ಅಮ್ಮ ನನಗೆ ಇವಾಗ ಬ್ರೆಡ್ ಪಿಜ್ಜಾ ಮಾಡಿಕೊಡ್ತಿದ್ದಾರೆ. ಅದು ತಿಂದಾದ್ಮೇಲೆ ನಾನು ಟೆರೆಸಿಗೆ ಹೋಗ್ತೀನಿ. ಟೆರೆಸಲ್ಲಿ ನಮ್ಮ ಕೆಳಗಡೆ ಮನೆ ಆಂಟಿ ನಂಗೆ ಒಂದು ಡ್ರಾಯಿಂಗ್ ಹೇಳ್ಕೊಡ್ತಾ ಡ್ರಾಯಿಂಗ್ಸ್ ಹೇಳ್ಕೊಡ್ತಾರೆ. ಸೊ ನಾನು ಸದ್ಯಕ್ಕೆ ಅವರು ನನಗೆ ಬಂದುಬಾನಿ ಪೇಂಟಿಂಗ್ ಹೇಳ್ಕೊಡ್ತಿದ್ದಾರೆ. ಸೊ ನನಗೆ ನಾನು ಅದಕ್ಕೆ ಮೇಲ್ಗಡೆ ಹೋಗ್ತೀನಿ. ಇವಾಗ ಬ್ರೆಡ್ ಪಿಜ್ಜಾ ಹೆಂಗೆ ಮಾಡ್ತಾರೆ ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಲೈಕ್ ನಾನು ನಿಮಗೆ ಡೀಟೇಲಾಗಿ ತೋರಿಸಲ್ಲ, ಜಸ್ಟ್ ಹಾಗೆ ತೋರಿಸ್ತೀನಿ. ಏನಾದರೂ ನಿಮ್ಗೆ ಡೀಟೇಲಾಗಿ ರೆಸಿಪಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವಿಡಿಯೋ ಅದೇ ಹಾಕ್ತೀನಿ. ಸೊ
ಸೊ ಇವಾಗ ನೀವು ನೋಡ್ಬೋದು ಬ್ರೆಡ್ ಪಿಜ್ಜಾ ಎಷ್ಟು ಟೆಂಪ್ಟಿಂಗ್ ಆಗಿ ಕಾಣಿಸ್ತಿದೆ. ಇದಕ್ಕೆ ಎಲ್ಲ ಇದಕ್ಕೆ ಹಾಕಿರೋದೆಲ್ಲ ನಾರ್ಮಲ್ಲು ಪಿಜ್ಜಾ ಸಾಸು, ಚೀಸು, ವೆಜಿಟೇಬಲ್ಸು. ನಾನು ಹೇಳ್ದಂಗೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದು ಮರಿಬೇಡಿ. ಇವಾಗ ಇದನ್ನು ಅಮ್ಮ ತವಾ ಮೇಲೆ ಹಾಕ್ತಿದ್ದಾರೆ, ಅದು ಚೀಸ್ ಮೆಲ್ಟ್ ಆಗಬೇಕಲ್ವಾ, ಸೊ ಅದನ್ನು ತವದ ಮೇಲೆ ಹಾಕ್ತಿದ್ದಾರೆ. ಸೊ ನೀವು ನೋಡ್ದಂಗೆ ಬ್ರೆಡ್ ಪಿಜ್ಜಾ ಇಸ್ ರೆಡಿ. ಸೊ ಇವಾಗ ನಾನು ಇದನ್ನ ತಿನ್ನ ಟೈಮ್. ಸೊ ಇವಾಗ ನಾನು ಬ್ರೆಡ್ ಪಿಜ್ಜಾ ತಿಂತಿದ್ದೀನಿ. ತುಂಬಾ ತುಂಬಾ ಚೆನ್ನಾಗಿದೆ. ನನಗೆ ಆ ವೆಜಿಟೇಬಲ್ಸು ಕ್ರಂಚ್ ಇಷ್ಟ ಆಯಿತು, ಮತ್ತು ಚೀಸೂ ಸಕ್ಕತ್ತ ಮೆಲ್ಟ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು, ಮತ್ತು ಸ್ಮೆಲ್ಲೂ ತುಂಬ ಚೆನ್ನಾಗಿದೆ. ತಿಂದಾದ್ಮೇಲೆ ನಾನು ಮೇಲ್ಗಡೆ ಹೋದೆ. ಮೇಲ್ಗಡೆ ಪಕ್ಕದ ಮನೆ ಹುಡುಗ ಇದ್ದ, ಅವನ ಜೊತೆ ಆಟ ಆಡ್ತಿದ್ದೆ. ಅದಾದ್ಮೇಲೆ ಅವ್ರ ಮನೇಲೆ ಒಂದು ಪಗ್ ಇತ್ತು, ಅದು ಸ್ಕೂಬಿ ಅಂತ. ಅದ್ ಜೊತೆನೂ ಸ್ವಲ್ಪ ಹೊತ್ತು ಆಟ ಆಡಿದೆ, ತುಂಬ ಕ್ಯೂಟ್ ಇತ್ತು. ಸೊ ಅದ್ ಜೊತೆ ಅದನ್ನ ಸ್ವಲ್ಪ ಹೊತ್ತು ವಾಕಿಂಗ್ ಕರ್ಕೊಂಡು. ಇದು ಮಧುಬಾನಿ ಪೇಂಟಿಂಗ್ ಅಂತ, ಇದು ನಮ್ಮ ನೇಬರ್ ರಾಧಿಕಾ ಆಂಟಿ ಹೇಳ್ಕೊಟ್ಟಿತ್ತು. ಅವರು ತುಂಬ ಕ್ರಿಯೇಟಿವ್, ಮತ್ತು ಅವ್ರ ಪೇಂಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾಡಿರ್ತಾರೆ. ನಾನು ಅರ್ಧ ಕಂಪ್ಲೀಟ್ ಮಾಡಿದ್ದೆ, ಇನ್ನೂ ಅರ್ಧ ಮಾಡಬೇಕಾಗಿತ್ತು. ಸೊ ಇದು ಕಂಪ್ಲೀಟ್ ಮಾಡ್ತಿದ್ದೀನಿ. ಇನ್ನು ಕಣ್ಣು ಮತ್ತು ಬಾರ್ಡರ್ಸ್ ಕಂಪ್ಲೀಟ್ ಮಾಡಬೇಕಾಗಿತ್ತು, ಅದು ಕಂಪ್ಲೀಟ್ ಮಾಡ್ತಿದ್ದೀನಿ. ಸೊ ಇದು ಫೈನಲ್ ಔಟ್ಲುಕ್ಕು. ಇವಾಗ ಕೆಳಗಡೆ ಬಂದೆ. ಕೆಳಗಡೆ ಬಂದಾದ್ಮೇಲೆ ನಾನು ಕೈ ಕಾಲು ತೊಳ್ಕೊಂಡು ಸುಮ್ಮನೆ ಟಿ ವಿ ನೋಡೋಣ ಅಂತ ಕುತ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಅಪ್ ಕರೀತಾ ಇದ್ದೀನಿ ಟಿ ವಿ ಮೂವಿ ನೋಡೋಣ ಬಾ ಅಂತ, ಅವ್ರು ಬರ್ತಿಲ್ಲ. ಅಲ್ಲಿ ತನಕ ಯಾವುದೋ ಟಿ ವಿಯಲ್ಲಿ ಚಾನಲ್ ಬರ್ತಿದೆ, ಅದನ್ನು ನೋಡ್ತಿದ್ದೀನಿ. ಸೊ ಇವಾಗ ಸದ್ಯಕ್ಕಂತೂ ಟಿ ವಿ ನೋಡೋ ಪ್ರೋಗ್ರಾಮ್ ಇದೆ, ಆಮೇಲೆ ನೋಡಬೇಕು ಏನು ಮಾಡಬೇಕು ಅಂತ. ಅಪ್ಪ ಅಮ್ಮ ಬಂದಾದ್ಮೇಲೆ ರಾಬರ್ಟ್ ಮೂವಿ ನೋಡಿದ್ವಿ. ಇದು ಒಂದು ಕನ್ನಡ ಮೂವಿ, ಸೊ ಎಲ್ಲರೂ ಸೇರಿ ಇದನ್ನು ನೋಡಿದ್ವಿ. ನೆನ್ನೆ ಮೂವಿ ಆದ್ಮೇಲೆ ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಲೇಟಾಗಿ ಮುಗೀತು. ಅದಾದ್ಮೇಲೆ ಮಾಮೂಲಿ ಊಟ ಮಾಡಿ ಮಲ್ಕೊಂಡೆ. ಸೊ ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನೋಟಿಫಿಕೇಷನ್ ಬೆಲ್ನ ಪ್ರೆಸ್ ಮಾಡೋದು ಮರಿಬೇಡಿ. ಮತ್ತು ನೀವು ಹೆಂಗೆ ನಿಮ್ಮ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ. ಓಕೆ, ಬಾಯ್.